ಕಳೆದ ಒಂದು ವರ್ಷದಿಂದ ಇಡೀ ರಾಜ್ಯಾದ್ಯಂತ ಈ ಧರ್ಮದಂಗಲ್ ಅನ್ನುವಂಥದ್ದು ಸುದ್ದಿ ಮಾಡ್ತಾನೆ ಇದೆ. ಒಂದೊಂದು ಜಿಲ್ಲೆಗೂ ಒಂದೊಂದು ತಾಲೂಕಿಗೂ ವ್ಯಾಪಿಸ್ತಾ ಹೋಗ್ತಾ ಇದೆ. ಇದೀಗ ಹಾಸನ ಜಿಲ್ಲೆಯ ಸಕಲೇಶಪುರಕ್ಕೂ ಕೂಡ ಧರ್ಮದಂಗಲ್ ಕಾಲಿಟ್ಟಿದೆ. ಹಾಸನದಲ್ಲಿ ಹಿಂದೆಯೂ ಕೂಡ ಒಂದು ರಥೋತ್ಸವದ ವಿಚಾರದಲ್ಲಿ ಧರ್ಮದಂಗಲ್ ಆಗೋ ಸಾಧ್ಯತೆಗಳು ಸಂಭವ ಎಲ್ಲ ಇತ್ತು. ಈಗ ಸಕಲೇಶ್ವರ ಸ್ವಾಮಿ ರಥೋತ್ಸವಕ್ಕೂ ಕೂಡ ಈ ಧರ್ಮ ಸಂಕಷ್ಟ ತಟ್ಟುತ್ತಾ ಅನ್ನೋ ಪ್ರಶ್ನೆ ಇದೆ. ಅನ್ಯ ಧರ್ಮೀಯರ ವ್ಯಾಪಾರಕ್ಕೆ ನಿರ್ಬಂಧ ಹಾಕಬೇಕು ಅಂತ ಹೇಳಿ ಸಕಲೇಶಪುರ ಬಜರಂಗ ದಳ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿದೆ. ಫೆಬ್ರವರಿ 5 ಮತ್ತು 6ನೇ ತಾರೀಕು ಇಲ್ಲಿ ಸಕಲೇಶ್ವರ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಹಿಂದೂ ಧಾರ್ಮಿಕದತ್ತ ನಿಯಮದಂತೆ ಕ್ರಮ ಕೈಗೊಳ್ಳಬೇಕು. ಅನ್ಯ ಧರ್ಮೀಯರು ಪೂಜಾ ಸಾಮಗ್ರಿ ಆಹಾರ ಯಾವುದೇ ವಸ್ತುಗಳ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿ ಸಕಲೇಶಪುರ ಬಜರಂಗ ದಳ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿದೆ. ಸೋ ಸಕಲೇಶ್ವರ ಸ್ವಾಮಿ ರಥೋತ್ಸವಕ್ಕೂ ಕೂಡ ಈ ಧರ್ಮದಂಗಲ್ನ ಬಿಸಿ ತಟ್ಟುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಅನ್ಯ ಧರ್ಮೀಯರು ಯಾರು ಕೂಡ ಇಲ್ಲಿ ವ್ಯಾಪಾರ ಮಾಡಬಾರದು. ಹೂವು ಹಣ್ಣು ತರಕಾರಿ ಅಥವಾ ಆ ಹಬ್ಬದ ಆ ಜಾತ್ರೆಯ ವಾತಾವರಣದಲ್ಲಿ ಹಣ್ಣು ಆಹಾರಗಳನ್ನು ಯಾವುದೇ ಸೇಲ್ ಮಾಡೋದಕ್ಕೆ ಅವರಿಗೆ ಅವಕಾಶ ನೀಡಬಾರದು ಅನ್ನುವಂಥ ಮನವಿಯನ್ನು ಉಪವಿಭಾಗಾಧಿಕಾರಿಗಳಿಗೆ ಬಜರಂಗದಳ ನೀಡಿದೆ. ಸೊ ಸಕಲೇಶ್ವರ ಸ್ವಾಮಿ ರಥೋತ್ಸವ 5 ಮತ್ತು 6ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತೆ. ಏನಾಗುತ್ತೆ, ಇದಕ್ಕೆ ಪುರಸ್ಕಾರ ಸಿಗುತ್ತಾ, ಯಾಕಂದರೆ ಧಾರ್ಮಿಕ ದತ್ತಿ ನಿಯಮದಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಕೂಡ ಉಲ್ಲೇಖ ಮಾಡಿರೋದ್ರಿಂದ ಏನಾಗುತ್ತೆ, ನಿರ್ಧಾರಗಳೇನಾಗಬಹುದು, ವ್ಯಾಪಾರ ನಡೆಯುತ್ತಾ ಧರ್ಮದಂಗಲ್ ನಡೆಯುತ್ತಾ ಕಾದು ನೋಡಬೇಕಿದೆ.